ಈಗ ಸರ್ವಿಸ್ ಆಗಿ ಒಂದು ವಾರ ಆಗಿದೆ ಸರ್ವಿಸ್ ಆಗಿ ಒಂದು ವಾರ ಆದೂ ಗಾಡಿ ಇನ್ನ ಹಂಗೆ ಇದೆ ಲೈಕ್ ಹೊಸ ಗಾಡಿ ತರನೇ ಫೀಲ್ ಆಮೇಲೆ ಸಸ್ಪೆನ್ಷನ್ ಅಥವಾ ಸೌಂಡ್ ಬರ್ತಾ ಇತ್ತು ಅಂತ ಹೇಳಿದೆ ಗೊತ್ತಾ ರೈಡಿಂಗ್ ಮಾಡಬೇಕಾದ್ರೆ ಸೊ ಆ ಸಸ್ಪೆನ್ಷನ್ ಅದು ಏನು ಮಾಡೋದೋ ಗೊತ್ತಿಲ್ಲ ಫುಲ್ ಸ್ಮೂತ್ ಆಗಿಬಿಟ್ಟಿದೆ ಮತ್ತು ಸೌಂಡು ಸಹ ಏನೂ ಬರ್ತಾ ಇಲ್ಲ ನನ್ನ ಪ್ರಾಬ್ಲಮ್ಸ್ ಎಲ್ಲ ಈ ಸಲ ಫಸ್ಟ್ ಟೈಮು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ದಾರೆ ಏತದಲ್ಲಿ ಅವೆಲ್ಲ ಲೆಕ್ಕ ಹಾಕಿದ್ವಿ ಮಿನಿಮಮ್ ಒಂದು 8-10,000 ಬಿಲ್ ಆಗಿರೋದು ಬೆಲ್ಟ್ ಬಂದು 30,000 ಓಡೋದು ಇನ್ನು ಏನು ಚೇಂಜ್ ಮಾಡಿಲ್ಲ ಹೆಂಗ್ ಶೇಕ್ ಆಗುತ್ತೆ ನೋಡಿ ಈ ತರದ ಶೇಕ್ ಹಾಕಬಾರ್ದು ಓಲಾಗಿ ಇರುತ್ತಲ್ಲ ಡೈರೆಕ್ಟ್ ಆಗಿ ಆ ತರ ಹಾಕ್ಬಿಡ್ಬೇಕು ಇವೆಲ್ಲ ಸ್ಪ್ರಿಂಗ್ ಎಲ್ಲ ಹಾಕಬಾರ್ದು ಒಂಥರ ಕೆಟ್ಟ ನಾಯ್ಸು ಆಮೇಲೆ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇಲ್ಲ ಸಸ್ಪೆನ್ಷನ್ ಅಂತ ಸ್ವಲ್ಪ ಸೌಂಡ್ ಬರ್ತಾ ಇದೆ ಕರ ಅಂತ सब्सक्रिप्शन तक 3,000 आगते तुम्बाने कॉस्टली हाय हेलो नमस्कार स्वागत इन वीडियो के ತಮ್ಮನೇ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ನಾವು ಏನು ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೌದು ಏತ 30,000 ಕಿಲೋಮೀಟರ್ಸ್ಗೆ ಏನೇನು ಮಾಡ್ತಾರೆ ಈ ಸರ್ವಿಸಲ್ಲಿ ಅಂತ ಸೊ ಸರ್ವಿಸ್ ಕೊಟ್ಟು ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ವಿಸು ಸೊ ಸರ್ವಿಸಲ್ಲಿ ಏನೇನು ಮಾಡ್ತಾರೆ 30,000ಕ್ಕೆ ಏನೇನು ಸರ್ವಿಸಲ್ಲಿ ಚೇಂಜ್ ಮಾಡ್ತಾರೆ ಬೆಲ್ಟು ಅದು ಇದು ಏನೇನು ಚೇಂಜಸ್ ಮಾಡ್ತಾರೆ ಗಾಡಿಲಿ ಏನೇನು ಚೇಂಜಸ್ ಆಗಿದೆ ಎಷ್ಟು ಖರ್ಚಾಗಿದೆ ಆಮೇಲೆ ನಾರ್ಮಲಾಗಿ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಎಷ್ಟಾಗುತ್ತೆ ಸಬ್ಸ್ಕ್ರಿಪ್ಷನ್ ತೊಗೊಳ್ದೇ ಇದ್ರೆ ಎಷ್ಟಾಗುತ್ತೆ ಎಲ್ಲ ಈ ವಿಡಿಯೋಲಿ ಹೇಳ್ತೀವಿ ವಿಡಿಯೋಗಿನ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಥಿಂಗ್ ಹೇಳಬೇಕು ನನ್ನ ಏತರ ಬಂದು 30,000 ಓಡಿದೆ ಅಂದರೆ ಎವ್ರಿ 5,000ಕ್ಕೆ ಒಂದ್ಸಲ ಸರ್ವಿಸ್ ಕೊಡಬೇಕು ಸೊ 6 ಟೈಮ್ ಸರ್ವಿಸ್ ಕೊಟ್ಟಿದ್ದೀನಿ ಇದುವರೆಗೂ ಫಸ್ಟ್ 2 ಸರ್ವಿಸ್ ಬಿಟ್ಟರೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಸರ್ವಿಸನ್ನೇ ನೆಕ್ಸ್ಟ್ ಲೆವೆಲ್ ಸರ್ವಿಸ್ ಮಾಡಿದ್ದಾರೆ ತುಂಬಾ ಸಕ್ಕತ್ತಾಗಿದೆ ಗಾಡಿ ಲೈಕ್ ತುಂಬ ಹೊಸ ಫೀಲ್ ಕೊಡ್ತಾ ಇದೆ ಇದುವರೆಗೂ ಮಾಡಿದ ಸರ್ವಿಸ್ಗಳೆಲ್ಲ ಲೈಕ್ ಒಂದು ರೇಂಜ್ಗೆ ಓಕೆ 2-3 ದಿನ ಸರ್ವಿಸ್ ಆದಮೇಲೆ ಗಾಡಿ ಒಂಥರ ನಾರ್ಮಲ್ ಆಗಿಬಿಡೋದು ಒಂಥರ ವರ್ಸ್ಟ್ ಆಗೋದು ಈಗ ಸರ್ವಿಸು ಅವರು ಚೇಂಜಸ್ ಎಲ್ಲ ಮಾಡಿದ್ಮೇಲೆ ಅವರೇ ಹೇಳಿದ್ರು ಸರ್ ಒಂದ್ಸಲಿ ಓಡಿಸಿ ನೋಡಿ ಅಂತೆಲ್ಲ ಓಡಿಸಿ ನೋಡಿದಾಗ ಅವಾಗ ಸಕ್ಕತ್ತಾಗಿತ್ತು ಮನೆಗೆ ಬಂದು ಚೆಕ್ ಮಾಡಿದಾಗಲೂ ಹಂಗೆ ಇತ್ತು ಈಗ ಸರ್ವಿಸ್ ಆಗಿ ಒಂದು ವಾರ ಆಗಿದೆ ಸರ್ವಿಸ್ ಆಗಿ ಒಂದು ವಾರ ಆದೂ ಗಾಡಿ ಇನ್ನು ಹಂಗೆ ಇದೆ ಲೈಕ್ ಹೊಸ ಗಾಡಿ ಥರನೇ ಫೀಲು ಒಂದು ಚೂರು ಚೇಂಜಸ್ ಆಗಿಲ್ಲ ನೆಕ್ಸ್ಟ್ ಲೆವೆಲ್ ಇಷ್ಟ ಆಗ್ತದೆ ಸರ್ವಿಸ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಸೊ ಜೆ ಪಿ ನಗರ್ ನೀವು ರೆಕಮೆಂಡ್ ಮಾಡ್ತೀನಿ ನೀವೇನೋ ಅಕಸ್ಮಾತ್ ನಿಮ್ಮ ಏತವನ್ನ ಸರ್ವಿಸ್ ಮಾಡಿಸ್ಬೇಕು ಅಂದರೆ ಜೆ ಪಿ ನಗರ್ ಶೋರೂಮ್ ಮತ್ತು ಹೋಗಿ ಸರ್ವಿಸ್ ಸೆಂಟರು ಬೇಕಾದ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ ನೀವೇನೋ ಬೇರೆ ಕಡೆಯಿಂದೆಲ್ಲ ಇತ್ತು ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ ನೆಕ್ಸ್ಟ್ ಲೆವೆಲ್ ಸರ್ವಿಸ್ ಮಾಡ್ತಾರೆ ಮತ್ತು ಅಲ್ಲಿ ಸ್ಟಾಫು ಸಹ ತುಂಬಾ ಸೂಪರಾಗಿದ್ದಾರೆ ನಂಗೆ ಸಖತ್ ಇಷ್ಟ ಆಯಿತು ಸೊ ಇವಾಗ ಗಾಡೀಲಿ ಏನೇನು ಪ್ರಾಬ್ಲಮ್ ಇತ್ತು ಲೈಕ್ ಸರ್ವಿಸ್ ಕೊಡೋಕ್ಕಿಂತ ಮುಂಚೆ ಏನೇನು ಇದಾಗಿತ್ತು ಪ್ರಾಬ್ಲಮ್ಸ್ ಎಲ್ಲ ಅದನ್ನೆಲ್ಲ ಒಂದು ಹೋಗಿ ಕ್ಲಿಪ್ನ ನೋಡ್ಕೊ ಬನ್ನಿ ಇದೇ ಗಾಡಿ ಸರ್ವಿಸ್ ಕೊಡಬೇಕಾಗಿರೋದು ಇವಾಗ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ ಇದು ನಾರ್ಮಲಾಗಿ ಆಗೇ ಆಗುತ್ತೆ ಏತರು ಯಾಕಂದರೆ ಕಂಪ್ಲೀಟ್ ಓಪನ್ ಕೊಟ್ಬಿಟ್ಟಿದ್ದಲ್ಲ ಸೊ ಕಂಪ್ಲೀಟಾಗಿ ಫುಲ್ ಗಲೀಜಾಗಿ ಗಬ್ಬೆದು ಹೋಗ್ಬಿಡುತ್ತೆ ಬ್ರೇಕಲ್ಲಿ ಫುಲ್ ನಾಯ್ಸ್ ಬರ್ತಾ ಇದೆ ಬ್ರೇಕ್ ಪ್ಯಾಡ್ಸ್ ನೋಡಿ ಫುಲ್ ಹೋಗ್ಬಿಟ್ಟಿದೆ ಏನೂ ಇಲ್ಲ ಬ್ರೇಕ್ ಪ್ಯಾಡ್ಸಲ್ಲಿ ಸೊ ಗಾಡಿ ಓಡಿಸ್ಬೇಕಂತ ಹೆವಿ ಕಷ್ಟ ಆಗುತ್ತೆ ಸೊ ಏನೇನೋ ಚೇಂಜ್ ಮಾಡಬೇಕು ಬ್ರೇಕ್ ಪ್ಯಾಡ್ಸ್ ಅಂತ ಫಸ್ಟ್ ಚೇಂಜ್ ಮಾಡಬೇಕು ನೆಕ್ಸ್ಟ್ ಇನ್ನ ಏನು ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ನೆಕ್ಸ್ಟು ಈ ಕಡೆ ಬಂದರೆ ಬೆಲ್ಟ್ ಬಂದು 30,000 ಓಡೋದು ಇನ್ನು ಏನು ಚೇಂಜ್ ಮಾಡಿಲ್ಲ ಫಸ್ಟ್ ಟೈಮು ಸೊ ನೋಡೋಣ ಈ ಸಲ ಕೇಳ್ತೀನಿ ಬೆಲ್ಟನ್ನು ಚೇಂಜ್ ಮಾಡೋಂಗಿದ್ರೆ ಬೆಲ್ಟ್ ಚೇಂಜ್ ಮಾಡ್ಕೊಳ್ಳಿ ಅಂತ 32,000 ಓಡಿದೆ ಗಾಡಿ ಫುಲ್ಲು ಗಬ್ಬಿದೋಗ್ಬಿಟ್ಟಿದೆ ಒಳಗಡೆಯಿಂದ ಸ್ವಲ್ಪ ವಿಯರ್ಡ್ ನಾಯ್ಸು ಇವೆಲ್ಲ ಸ್ವಲ್ಪ ಅವಾಗವಾಗ ಶೇಕ್ ಆಗುತ್ತೆ ನೋಡಿ ಹೆಂಗೆ ಶೇಕ್ ಆಗುತ್ತೆ ನೋಡಿ ಈ ಥರದ ಶೇಕ್ ಆಗಬಾರ್ದು ಗಾಡಿ ಓಡಿಸ್ಬೇಕಾದ್ರೆ ಲೂಸ್ ಆಗ್ತಾ ಇರುತ್ತೆ ಅದೊಂದು ಬೇಜಾರಿದೆ ಅದೊಂದು ಚೇಂಜ್ ಮಾಡಿಸ್ಬೇಕು ಚೇಂಜ್ ಎಲ್ಲ ಟೈಟ್ ಮಾಡಿಸ್ಬೇಕು ಸರಿ ಅದು ಬಿಟ್ಟರೆ ಸದ್ಯಕ್ಕೇನೂ ಇಲ್ಲ ಆಮೇಲೆ ಇಲ್ಲೊಂದು ಸ್ಪ್ರಿಂಗ್ ಕಟ್ ಆಗಿಬಿಟ್ಟಿದೆ ಇದು ನೋಡಿ ಇವೆಲ್ಲ ಏನಕ್ಕೆ ಮಾಡಬೇಕು ಸುಮ್ಮನೆ ಥೂ ಸ್ಪ್ರಿಂಗ್ ಎಲ್ಲ ಹಾಕ್ಬಾರ್ದು ನೋಡಿ ಹೆಂಗಾಗಿದೆ ಸ್ಪ್ರಿಂಗ್ ಕಟ್ ಆಗಿಬಿಟ್ಟಿದೆ ಥೂ ಈ ಓಲಾಗಿ ಇರುತ್ತಲ್ಲ ಡೈರೆಕ್ಟಾಗಿ ಆ ಥರ ಹಾಕ್ಬಿಡ್ಬೇಕು ಇವೆಲ್ಲ ಸ್ಪ್ರಿಂಗ್ ಎಲ್ಲ ಹಾಕ್ಬಾರ್ದು ಎಷ್ಟು ವೇಸ್ಟ್ ನೋಡಿ ಥೂ ಬೇಜಾರಾಗುತ್ತೆ ಇವೆಲ್ಲ ನೋಡೋದು ನಿಮಗೆ ಆಮೇಲೆ ಗಾಡಿ ಫುಲ್ ಗಲೀಜಾಗಿದೆ ಸೊ ಅದನ್ನು ಚೇಂಜ್ ಮಾಡಿಸ್ಬೇಕು ಒಂಥರ ಕೆಟ್ಟ ನಾಯ್ಸು ಆಮೇಲೆ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇಲ್ಲ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿದೆ ಸೊ ಇನ್ನು ಸ್ವಲ್ಪ ಪ್ರಾಬ್ಲಮ್ಗಳಿದೆ ಸರ್ವಿಸು ಕೊಟ್ಟು ತೊಗೊಬರ್ತೀನಿ ಆಮೇಲೆ ಈ ಸಸ್ಪೆನ್ಷನ್ ನೋಡಿ ಈ ಸಸ್ಪೆನ್ಷನ್ ಅಂತೆಲ್ಲ ಸ್ವಲ್ಪ ಸೌಂಡ್ ಬರ್ತಾ ಇದೆ ಕರ 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 ಅಂತ ಯಾಕಂದರೆ ಸ್ವಲ್ಪ ಮಳೆ ಬಂತಲ್ಲ ರೀಸೆಂಟಾಗಿ ಆಮೇಲೆ ಧೂಳು ಜಾಸ್ತಿ ಆಗಿದೆ ಸೊ ಅದರಿಂದ ಒಂದು ಸ್ವಲ್ಪ ಸಸ್ಪೆನ್ಷನ್ ಎಲ್ಲ ಸೌಂಡ್ ಬರ್ತಾ ಇದೆ ಕೇಳಬೇಕು ಅವ್ರಿಗೆ ಸ್ವಲ್ಪ ಗ್ರೀಸಿಂಗ್ ಏನಾದರೂ ಮಾಡಿ ಅಂತ ಸರ್ವಿಸಿಂದ ಬಂದು ಒಂದು 2 ದಿನಕ್ಕೆ ಸಖತ್ತಾಗಿರುತ್ತೆ ಇವಾಗ ಈ ಥರ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮ್ ಏನೋ ಈ ಪ್ಲೇಟ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ಅಂತ ಹೇಳೋದು ನಾನೇನು ಚೇಂಜ್ ಮಾಡ್ಸೋಕ್ಕೆ ಹೋಗಲಿಲ್ಲ ಸೊ ಈ ಸಲ ಚೇಂಜ್ ಮಾಡಿಸೋಣ ಅಂತ ಗಾಡಿ ಇದುವರೆಗೂ 31,000 ನಾನು ರೋಡಿದೆ ಸೊ 30,000 ಕೊಡಬೇಕಾಗಿತ್ತು 31,000 ಕೊಡ್ತಾ ಇದ್ದೀನಿ ಇವಾಗ
ಗೊತ್ತಿರೋಲ್ಲ ಇವಾಗ ಗಾಡಿಲಿ ಏನೇನು ಪ್ರಾಬ್ಲಮ್ ಇತ್ತು ಅಂತ. ನನ್ನ ಹತ್ರ ಸಬ್ಸ್ಕ್ರಿಪ್ಷನ್ ಇತ್ತು, ಆದರೆ ಇವಾಗ ಲೈಕ್ ಫಸ್ಟ್ ಎಲ್ಲ ಸಬ್ಸ್ಕ್ರಿಪ್ಷನ್ ಬಂದು ನಿಮಗೆ 3 ತಿಂಗಳಿಗೊಂದ್ಸಲಿ ಮಾಡಿಸ್ಕೋಬೋದಾಗಿತ್ತು, ಕ್ವಾರ್ಟರು ಇಯರ್ಲಿ ಆ ಥರ ಇತ್ತು. ಈಗ ಕಂಪ್ಲೀಟಾಗಿ 1 ವರ್ಷಕ್ಕೆ ಅಷ್ಟೇ ಮಾಡಿಸ್ಕೋಬೇಕು. ಸೊ ಫಸ್ಟ್ ಎಲ್ಲ ನಿಮಗೆ 1000 ರುಪೀಸ್ ಅನ್ನೋ ಬೀಳ್ತಾ ಇತ್ತು, ಅದಕ್ಕೆ ಟ್ಯಾಕ್ಸು ಅದು ಇದು ಸೇರಿ ಒಂದು ಇಷ್ಟಿಷ್ಟು ಅಂತ ಆಗ್ತಿತ್ತು. ಬಟ್ ಈಗ ನಿಮಗೆ ಒಂದ್ಸಲಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂದರೆ 3000 ಆಗುತ್ತೆ, ತುಂಬಾ ಕಾಸ್ಟ್ಲಿ ಇರೋದು. ಅದೊಂದು ನನಗೆ ಏತದಲ್ಲಿ ಇಷ್ಟ ಆಗಲಿಲ್ಲ. ಲೈಕ್ 3000 ಒಂದು ವರ್ಷಕ್ಕೆ, ಅದು ಹೆಂಗೆ ಅಂದರೆ 1 ವರ್ಷದ ಲೆಕ್ಕ ಅಲ್ಲ, 3 ಸರ್ವಿಸ್ ಅಂದರೆ 15,000 ಕಿಲೋಮೀಟರ್ಗೆ ಆ ಥರ ಮಾಡಿದ್ದಾರೆ. ಸೊ ನನಗಂತೂ ನಾರ್ಮಲ್ ಆಗಿ ಅದು ಯೂಸೇ ಆಗಲ್ಲ, ಕಂಪ್ಲೀಟ್ಲಿ ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ 15,000 ಬಂದು ನಾನೊಂದು 4 ತಿಂಗಳು 5 ತಿಂಗಳು ಮ್ಯಾಕ್ಸಿಮಮ್ ಅಂದರೆ 1/2 ವರ್ಷಕ್ಕೆ ಮುಗಿಸ್ಬಿಡ್ತೀನಿ. ಸೊ ನನಗೆ 7,000 ಕೊಡಬೇಕಾಗುತ್ತೆ ಸರ್ವಿಸಿಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂದರೆ. ಅದರಲ್ಲಿ ಅದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ಅದೇ ನಾವು ಸರ್ವಿಸ್ ಮಾಡಿಸಿದಾಗ ಎಲ್ಲ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತೆಲ್ಲ ಲೆಕ್ಕ ಹಾಕಿದ್ರೆ, ಆ್ಯಕ್ಚುವಲ್ ಬಿಲ್ ನೋಡಿದ್ರೆ ನಿಮ್ಗೆ ಅದೊಂದು ಸ್ವಲ್ಪ ಸೇವಿಂಗ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸರ್ವಿಸ್ ಬಂದ್ಬಿಟ್ಟು ನನಗೆ ಒಂದು 8,000-9,000 ಮೇಲೆ ಖರ್ಚಾಗಿದೆ. ನಾರ್ಮಲ್ ಆಗಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಒಂದು ಸ್ವಲ್ಪ ಸೇವಿಂಗ್ಸ್ ಏನೇ, ಬಟ್ ಅದು 1 ವರ್ಷಕ್ಕೆ ಅಂದಾಗ ಕಾಸ್ಟ್ಲಿ ಅನಿಸುತ್ತೆ. ಇಟ್ಸ್ ಓಕೆ ಅಂತ ಹೇಳ್ಬೋದು, ಬಟ್ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಒಳ್ಳೆಯದ, ನೀವು ತೊಗೊಂಡಿದ್ದೀರಾ ಇಲ್ಲ ತೊಗೊಳ್ಳೋದು ಏನು ಬೇಡವಾ ಅಂತ. ನಾನು ನಾರ್ಮಲಾಗಿ ತುಂಬ ಹೆವಿಯಾಗಿ ಯೂಸ್ ಮಾಡ್ತೀನಿ, ಯಾಕಂದರೆ ಎವ್ರಿ ಸರ್ವಿಸಿಗೆ ನನಗೆ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಆಗೇ ಆಗುತ್ತೆ. ಸೊ ಅದು ಫ್ರೀಯಾಗೆಲ್ಲ ಬರುತ್ತೆ, ಆಮೇಲೆ ಎಷ್ಟೊಂದು ಪಾರ್ಟ್ಸ್ ಎಲ್ಲ ಚೇಂಜಸ್ ಆಗುತ್ತಲ್ಲ. ಸೊ ಅವೆಲ್ಲ ಎಷ್ಟೊಂದು ಮೇಜರಾಗಿ ಅವರು ಅದರಲ್ಲಿ ಫ್ರೀಯಾಗಿ ಕೊಡ್ತಾರೆ, ಎಲ್ಲೋ ಒಂದೊಂದು 2 ಪಾರ್ಟ್ ಅಷ್ಟೇ. ಸೊ ನೋಡ್ಬೋದು ಈ ಸಲ ಸ್ಯಾರಿ ಗಾರ್ಡ್ ಬರುತ್ತಲ್ಲ, ಇದು ಕಟ್ಟಾಗಿತ್ತು. ಇದನ್ನ ಎಕ್ಸ್ಟ್ರಾ ಹಾಕ್ಸ್ತೀನಿ ಅಂದರೆ ನಿಮಗೆ ಒಂದು 800-1,000 ರುಪೀಸ್ ಏನೋ ಆಗುತ್ತೆ ಸರ್ ಅಂತ ಹೇಳೋದು. ನಾನು ಇದೇನು ನನಗೆ ನೆಸಸರಿನೇ ಇಲ್ಲ, ಸುಮ್ಮನೆ ಹಾಕ್ಸ್ಕೊಂಡು ವೇಸ್ಟು, ಅದಕ್ಕೆ 1,000 ರೂಪಾಯಿ ಕೊಡಬೇಕು, ಅದಕ್ಕೆ ತೆಗೆದು ಬಿಸಾಕ್ಬಿಡಿ ಸರ್ ಅಂತ ಹೇಳಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ಡಿಸ್ಕ್ ಪ್ಲೇಟ್ಗಳು ಚೇಂಜ್ ಮಾಡಿಸಿದ್ದೀನಿ. ಸೊ ಇದು ಬಂದುಬಿಟ್ಟು ಲೈಕ್ ತುಂಬ ವೆರೈಂಟೆಡ್ ಆಗಿತ್ತು, 30,000 ಹೊಡಿತಲ್ಲ. ಸೊ ಅದನ್ನು ಚೇಂಜ್ ಮಾಡ್ಸೋಣ ಅಂತ ಅಂದ್ಕೊಂಡು ಅದನ್ನು ಚೇಂಜ್ ಮಾಡಿಸಿದ್ದೀನಿ. ಸೊ ಎಷ್ಟಾಗಿದೆ ಏನು ಕತೆ ಅವೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ಮೋಟೋ ವ್ಲಾಗ್ ವ್ಯೂವಲ್ಲಿ ಹೇಳ್ತೀನಿ. ಗಾಡೀಲಿ ಏನೇನು ಖರ್ಚಾಗಿದೆ, ಆಮೇಲೆ ಗಾಡಿ ಈಗ ಸದ್ಯಕ್ಕೆ ಹೆಂಗಿದೆ ಅಂತೆಲ್ಲ, ಏನೇನು ಹೊಸದು ಹಾಕಿದ್ದಾರೆ ಎಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಮೋಟೋ ವ್ಲಾಗ್ಗೆ ಶಿಫ್ಟ್ ಆಗ್ಬಿಡೋಣ ಬನ್ನಿ. ಸೊ ನೋಡ್ಬೋದು ನನ್ನ ಏತದು ಕಂಪ್ಲೀಟ್ ಸರ್ವಿಸ್ ಆಗಿ 30,000 ಹೆಂಗೆ ನಿಂತಿದೆ ಅಂತ. ಕಡಾಕ್ ಸರ್ವಿಸ್ ಆಗಿದೆ, ಆಗೋದು ಹೊಸ ಟೈರು ಎಲ್ಲ ಹೊಸದೆಲ್ಲ ಹಾಕ್ಸಿದ್ದೀವಿ, ಫುಲ್ ಕಂಪ್ಲೀಟ್ ಹೊಸದು ಅಂತಲೇ ಹೇಳ್ಬೋದು. ಹೊಸ ಗಾಡಿ ಅಂತಲೇ ಹೇಳ್ಬೋದು ನಾವು. ಆದರೆ ಗಾಡಿ ನೋಡೋಕ್ಕೆ ಮಾತ್ರ ಸ್ವಲ್ಪ ಕೊಳೆ ಇದೆ, ಯಾಕಂದರೆ ಬೆಂಗಳೂರಲ್ಲಿ ರೀಸೆಂಟಾಗಿ ಹೆವಿ ಮಳೆ ಬರ್ತಾ ಇದೆ. ಸೊ ಅದನ್ನ ನೋಡ್ಬೋದು ಎಷ್ಟು ಕೊಳೆ ಆಗಿದೆ ನೋಡಿ. ಸಸ್ಪೆನ್ಷನ್ ಅದು ಕೊಟ್ಟಾಗ ಇಷ್ಟು ಸಖತ್ತಾಗಿತ್ತು, ಹೊಸ ಪ್ಲೇಟ್ಸ್ ಅಂತಲೇ ಅನಿಸಲ್ಲ ಇವೆಲ್ಲ. ಯಪ್ಪ ಏನಕ್ಕೆ ಹೋಗಿದೆ, ಹೆಂಗೆ ಸೌದಿದೆ ನೋಡಿದ್ರೆ ಹಳ್ಳ ಬಿತ್ಕೊಬಿಟ್ಟಿದೆ ಅದು, ಇಷ್ಟು ಎಕ್ಸ್ಟ್ರಾ ಹಳ್ಳ ಬಿದ್ದು ಹೋಗ್ಬಿಟ್ಟಿದೆ. ಅದಕ್ಕೆ ಪ್ಲೇಟ್ಸ್ನೆಲ್ಲ ಹೊಸದಾಕಿದ್ದಾರೆ, ಗ್ರಿಪ್ ಇರಲಿಲ್ಲ, ಇವಾಗೆಲ್ಲ ಸಕ್ಕದ ಗ್ರಿಪ್ ಇದೆ, ಸಸ್ಪೆನ್ಷನ್ಲೆಲ್ಲ ಏನೋ ಸೌಂಡ್ ಇತ್ತು ಓಡಿಸ್ಬೇಕಾದವೆಲ್ಲ, ಈಗ ಅವೆಲ್ಲ ಏನೂ ಇಲ್ಲ ನೋಡಿ, ಸಕ್ಕದಾಗಿದೆಲ್ಲ. ಸೊ ಬನ್ನಿ ಹೋಗ್ತಾ ಹಂಗೆ ಮಾತಾಡೋಣ. ನೋಡೋದಲ್ಲ ಇವಾಗ ಹೊಸ ಪ್ಲೇಟ್ಸ್ ಹಾಕ್ಸಿದ್ದೀವಿ, ಹೊಸ ಬೆಲ್ಟ್ ಹಾಕ್ಸಿದ್ದೀವಿ, ಇನ್ನೂ ಎಷ್ಟೊಂದೆಲ್ಲ ಹೊಸದು ಹಾಕ್ಸಿದ್ದೀವಿ. ಟೈರು ರೀಸೆಂಟಾಗಿದೆ ಹೊಸದನ್ನೇ. ಸೊ ಎಲ್ಲ ಹೊಸದು ಹಾಕ್ಸಿ ಸಕ್ಕದಾಗಿದೆ ಗಾಡಿ. ಆಮೇಲೆ ನಿಮಗೆ ನಾನು ಕಂಪ್ಲೇಂಟ್ ಲೈಕ್ ಏನೇನಾಗಿದೆ, ಪ್ರಾಬ್ಲಮ್ಸ್ ಏನೇನಾಗಿದೆ ಅಂತ ಹೇಳಿದಾಗ ಹೇಳಿದೆ ನಿಮಗೆ, ಲೈಕ್ ಪಿಕಪ್ ಇರಲಿಲ್ಲ ಅಂತ. ಪಿಕಪ್ ಇಶ್ಯೂಗೆ ಬಂದುಬಿಟ್ಟು ಅವರೇ ಹೇಳೋದು ಬೆಲ್ಟ್ ಹೋಗ್ಬಿಟ್ಟಿದೆ, ಆ ಬೆಲ್ಟನ್ನು ಚೇಂಜ್ ಮಾಡಿಸ್ಕೊಳ್ಳಿ ಸರಿ ಹೋಗುತ್ತೆ ಅಂದು. ಸರಿ ಓಕೆ ಅಂದ್ಬಿಟ್ಟು ಬೆಲ್ಟ್ ಚೇಂಜ್ ಮಾಡೋದು. ಇವಾಗ ನೆಕ್ಸ್ಟ್ ಲೆವೆಲ್ ಪಿಕಪ್ ಸಿಗುತ್ತೆ, ನಿಮ್ಗೆ ಸ್ಮೂತಾಗೂ ಸಿಗುತ್ತೆ. ಸಸ್ಪೆನ್ಷನ್ ಒಂದು ಸ್ವಲ್ಪ ಡೊಂಕು ಡೊಂಕು ಅಂತಿತ್ತು, ಆ ಸಸ್ಪೆನ್ಷನ್ ಅದು ಏನು ಮಾಡೋದೋ ಗೊತ್ತಿಲ್ಲ, ಫುಲ್ ಸ್ಮೂತ್ ಆಗಿಬಿಟ್ಟಿದೆ. ಮತ್ತು ಸೌಂಡು ಸಹ ಏನೂ ಬರ್ತಾ ಇಲ್ಲ. ನನ್ನ ಪ್ರಕಾರ ಮೋಸ್ಟ್ಲಿ ಒಂದು ವಾಶ್ ಮಾಡಿರ್ತಾರೆ, ಮತ್ತು ಸಸ್ಪೆನ್ಷನ್ ಎಲ್ಲ ಸ್ವಲ್ಪ ಆಯಿಲಿಂಗ್ ಮಾಡಿರ್ತಾರೆ, ಇಲ್ಲ ಗ್ರೀಸಿಂಗ್ ಮಾಡಿರ್ತಾರೆ. ಸೊ ಅದರಿಂದ ಸ್ವಲ್ಪ ಎಲ್ಲ ನೀಟಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಟ್ರಿ ಇದು ಬರ್ತಾ ಇಲ್ಲ ಅಂತ ಹೇಳಿದ್ದೆ, ಏನದು ಲೈಕ್ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇಲ್ಲ, ತುಂಬ ಬೇಗ ಚಾರ್ಜ್ ಎಲ್ಲ ಖಾಲಿ ಆಗ್ತಾ ಇದೆ, ಯಾಕೋ ಮೈಲೇಜ್ ಬರ್ತಾ ಇಲ್ಲ, ರೇಂಜ್ ಚೆನ್ನಾಗಿಲ್ಲ ಅಂತ ಹೇಳಿದ್ದೆ. ಅವ್ರು ಅದಕ್ಕೇ ಸರಿ ಆಯಿತು ಅಂದ್ಬಿಟ್ಟು ಚೆಕಿಂಗ್ ಮಾಡಿ, ಬೇಕಾ ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಆ ಕಂಪ್ಲೇಂಟ್ ಇದು ಮೇಲೆ ಪಕ್ಕ ಅವರು ಏನು ರಿಸಾಲ್ವ್ ಮಾಡಿದ್ದಾರೆ ಅದನ್ನು ಬರೆದಿದ್ದಾರೆ, ಅದು ಪಿಕ್ಚರ್ ಹಾಕ್ತೀನಿ ನೋಡಿ. ಸಿಕ್ಕಿದಾಗ ನನಗೂ ಹೇಳೋದು ಏನಂದರೆ, ಲೈಕ್ ಅವಾಗವಾಗ ಒಂದು 20-30 ಆ ಥರ ಕಿಲೋಮೀಟರ್ಸ್ ಇರಬೇಕಾದ್ರೆ ಚಾರ್ಜ್ ಮಾಡಿ, ಒಂದು 10-15 ಸೆಲ್ಲು ಎಲ್ಲೋ ಕಮ್ಮಿ ಇದಾಗೋಗಿದೆ ಚಾರ್ಜಿಂಗು. ಸೊ ನೈಟ್ ಅಂದರೆ ಒಂದು ನೈಟ್ ಕಂಪ್ಲೀಟಾಗಿ ಫುಲ್ಲು ಚಾರ್ಜ್ ಹಾಕಿಬಿಡಿ, ಅವಾಗ ಎಲ್ಲ ಸೆಲ್ಸು ನೀಟಾಗಿ ಮತ್ತೆ ಚಾರ್ಜ್ ಆಗುತ್ತೆ ಅಂತ ಹೇಳೋದು. ಓಕೆ ರೆಡಿ ಆಗ್ಬೋದೇನೋ ಅಂದ್ಕೊಂಡೆ, ಅವರೇ ಹೇಳೋದು. ಆಮೇಲೆ ನಂಬರ್ ಕೊಟ್ಟಿರ್ತೀನಿ. ಓಹ್ ಎದುರುಗಡೆ ನೋಡಿ ದೆವ್ವ ಇದ್ದಂಗೆ ಐತಿದ್ದು ಥಾರು. ಯಪ್ಪ ಸಾಕಾದಾಗೈತಲ್ಲ ಥಾರು. ಸೊ ವಾಪಸ್ ನಾವು ಏತರಕ್ಕೆ ಬರೋಣ, ಥಾರ್ ಬೇಡ, ಥಾರ್ ತೊಗೊಂಡಾಗ ಮಾಡೋಣ ವೀಡಿಯೋನ. ಸೊ ಅದೇ ಬ್ಯಾಟ್ರಿದು ಅದೊಂದು ಇಶ್ಯೂಗೆ ಅದನ್ನ ಹೇಳೋದು. ಆಮೇಲೆ ಸಸ್ಪೆನ್ಷನ್ ಹತ್ರ ಸೌಂಡ್ ಬರ್ತಾಯಿತ್ತು ಅಂತ ಹೇಳಿದೆ ಗೊತ್ತಾ, ರೈಡಿಂಗ್ ಮಾಡಬೇಕಾದ್ರೆ. ಇವಾಗ ರೈಡ್ ಮಾಡೋದೊಂದು ಕ್ಲಿಪ್ ಹಾಕ್ತೀನಿ ನೋಡಿ ವೀಡಿಯೋ, ಒಂದು ಚೂರು ಸೌಂಡ್ ಬರ್ತಾ ಇಲ್ಲ ಹೆಂಗಿದೆ ಅಂತ.
ನೋಡಿದ್ರ ಯಾವ ರೇಂಜ್ ಕೆಲಸ ಮಾಡಿದ್ದಾರೆ ಅಂತ. ಅದಕ್ಕೆ ಹೇಳಿದ್ದು ದಿ ಬೆಸ್ಟ್ ಸರ್ವಿಸ್ ಸೆಂಟರ್ ಅಂತ ಹೇಳ್ಬೋದು. ನನಗಂತೂ ಹೆವಿ ಇಷ್ಟ ಆಗೋಯ್ತು ಗುರು ವರ್ಕು. ಟೀಮ್, ನೀವೇನಾದರೂ ಅಕಸ್ಮಾತ್ ಆಗಿ ವೀಡಿಯೋ ನಿಮ್ಗೆ ರೀಚ್ ಆಗಿ ನೀವೇನೋ ನೋಡ್ತಾ ಇದ್ರೆ ಸ್ಟಾಫ್ ಅವರು ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡಿದೀವ, ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಸಬ್ಸ್ಕ್ರೈಬರ್ಸು ಇಲ್ಲ ನೀವು ಯಾರ ಏ ಥರ ಓನರ್ಸೇ ಆಗಿದ್ದು ನಿಮ್ಮ ಗಾಡಿನ ಕೊಡಬೇಕು ಅಂದರೆ ಯಾವ್ಯಾವುದೋ ಏರಿಯಾ ಕೊಟ್ಟು ಚೆನ್ನಾಗಿ ಮಾಡ್ತಿಲ್ಲ ಅಂತ ಹೇಳಿಸ್ಕೊಳ್ಳೋ ಬದಲು ಬನ್ನಿ ಜೆ ಪಿ ನಗರಲ್ಲಿ ಕೊಡಿ. ನಿಮ್ಗೆ ಲೊಕೇಶನ್ ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡಿದ್ರು, ನನಗಂತೂ ಸಾಕತ್ತು ಇಷ್ಟ ಆಗೋಯ್ತು. ಗಾಡಿ ತೊಳೆದು ಫುಲ್ ಪಾಲಿಶ್ ಗಿಲಿಶ್ ಎಲ್ಲ ಹಾಕ್ಕೊಟ್ಟಿದ್ರು, ಫುಲ್ ಗೊಬ್ಬೆದೋಗ್ಬಿಟ್ಟಿತ್ತು. ಸಕ್ಕದಾಗಿ ತೊಳೆದು ಕೊಟ್ಟಿದ್ದಾರೆ. ಅದೇ ನನ್ನ ಪ್ರಕಾರ ನನಗನ್ಸಿದ್ದು ಏನು ಅಂದರೆ ಲೈಕ್ ಅವಾಗವಾಗ ಲೈಕ್ 15-20 ದಿವಸಕ್ಕೊಂದ್ಸಲಿ ಗಾಡಿ ಕೆಳಗಡೆ ಈ ಮೋಟ್ರ್ ಅಥವಾ ಆಮೇಲೆ ಸಸ್ಪೆನ್ಷನ್ ಅಥವಾ ಬ್ರೇಕ್ ಪ್ಯಾಡ್ಸ್ ಅಥವಾ ಸ್ವಲ್ಪ ನೀರು ಹೊಡಿಬೇಕು, ಗಲೀಜು ಕುತ್ಕೊಬಿಡಿರುತ್ತಲ್ಲ. ಸೊ ಆದ್ರಿಂದ ಏನಾಗುತ್ತೆ ಸೌಂಡ್ಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಬಹುದೇನೋ ಹಂಗೆ ಗೊತ್ತಿಲ್ಲ, ಬಟ್ ಬರುತ್ತೆ ಗಲೀಜಿದ್ದಾಗ ನಂಗೆ ಅನಿಸುತ್ತೆ. ಸೊ ಎವ್ರಿ 15 ಡೇಸ್ ಇಲ್ಲ ತಿಂಗಳಿಗೊಂದ್ಸಲಿ ನಾವೇ ಒಂಚೂರು ನೀರು ಹೊಡ್ಕೊಬಿಟ್ರೆ ಬಕೆಟಲ್ಲಿ ತೆಗೆದು ಪಕ್ಕಪಕ್ಕ ಅಂತ ನೀರು ಹಾಕಿ ಎಲ್ಲ ಕ್ಲೀನಾಗೆ ಇರುತ್ತೆ. ನನಗೆ ಅನಿಸಿದಂಗೆ. ಸೊ ನನ್ನ ಪ್ರಾಬ್ಲಮ್ಸ್ ಎಲ್ಲ ಈ ಸಲ ಫಸ್ಟ್ ಟೈಮು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ದಾರೆ ಏತದಲ್ಲಿ, ಅದೊಂದು ತುಂಬಾ ಖುಷಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸಬ್ಸ್ಕ್ರಿಪ್ಷನ್ ಬಗ್ಗೆ ಹೇಳ್ತಾ ಇದೆ, ಎಷ್ಟಾಗಿರ್ಬೋದು ಏನು ಕತೆ ಅಂತೆಲ್ಲ. ಸೊ ಟೋಟಲ್ ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು 2 ಪ್ಯಾಡ್ಸು ಬೆಲ್ಟು ಅದು ಇದು ಎಲ್ಲ ಸೇರಿ ಒಂದು 4,000 ಆಗಿದೆ ನನಗೆ. ಅದೇನೇ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದಿದ್ರೆ ಇವಾಗ ಒಂದು 10,000 ಆಗಿರೋದು. ಒಳಗಡೆ ಎಷ್ಟೊಂದು ಅಂದರೆ ಬ್ರೇಕ್ ಪ್ಯಾಡ್ಸ್ಗಳು ಫ್ರಂಟ್ ಟು ಬ್ಯಾಕ್ ಎರಡೂ ಚೇಂಜ್ ಮಾಡ್ಸಿದ್ದೀನಿ, ಡಿಸ್ಕ್ ಪ್ಯಾಡು ಫ್ರಂಟ್ ಟು ಬ್ಯಾಕ್ ಎರಡೂ ಚೇಂಜ್ ಮಾಡ್ಸಿದ್ದೀನಿ, ಬೆಲ್ಟ್ಗಳು ಅದು ಇದು ಆಮೇಲೆ ಒಳಗಡೆ ಚಿಕ್ಕ ಚಿಕ್ಕ ಸ್ಪ್ರಿಂಗು ಅದು ಇದು ಎಲ್ಲ ಎಷ್ಟೊಂದು ಪಾರ್ಟ್ಸ್ಗಳೆಲ್ಲ ಚೇಂಜ್ ಆಗಿದೆ. ಅವೆಲ್ಲ ಲೆಕ್ಕ ಹಾಕಿದ್ರೆ ಸ್ವಲ್ಪ ಕ್ಲೈಮ್ ಮಾಡಿದ್ರೆ ಸ್ವಲ್ಪ ಕ್ಲೈಮ್ ಮಾಡಲ್ಲ. ಕ್ಲೈಮ್ ಏನೋ ಮಾಡಿಲ್ಲ, ಲೈಕ್ ಸಬ್ಸ್ಕ್ರಿಪ್ಷನ್ ನಾನು ತೊಗೊಂಡಿಲ್ಲ ಅಂದರೆ ಮಿನಿಮಮ್ ಒಂದು 8-10,000 ಬಿಲ್ ಆಗಿರೋದು. ಸೊ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದು ಒಳ್ಳೆಯದೇ ಆಯಿತು, ಬಟ್ ಅದೂ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಅಲ್ವಾ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಹಾಕಿ. ಬಟ್ 30,000 ಅಲ್ವಾ, ತುಂಬ ಓಡಿದೆ ಗಾಡಿ, ವೇರ್ ಆ್ಯಂಡ್ ಟೇರ್ ಆಗಿದೆ, ನನಗೂ ಪೆಟ್ರೋಲಲ್ಲಿ ತುಂಬ ಮಿಕ್ಸ್ ಇದೆ ಗಾಡಿ, ಎಲ್ಲ ಕಡೆಯೂ ಸೇವ್ ಆಗಿದೆ. ಸೊ ಗಾಡಿಗೂ ಚೆನ್ನಾಗಿ ಒಂದು ಒಳ್ಳೆ ಫುಡ್ ಕೊಡೋಣ, ಒಳ್ಳೆ ಐಟಮ್ಸ್ ಎಲ್ಲ ಹಾಕೋಣ, ಚೆನ್ನಾಗಿ ಇದು ಮಾಡೋಣ ಅಂದ್ಬಿಟ್ಟು. ಫುಡ್ ಅಂತ ಲೆಕ್ಕ ಅಂದರೆ ಲೈಕ್ ಅದಕ್ಕೆ ಏನೇನು ಬೇಕೋ ಅವೆಲ್ಲ ಕೊಡೋಣ ಅಂತ. ಓಹ್, ನಮ್ಮ ಕಾಂಪಿಟೇಟರ್ ಓಲಾ S1. ನಾನು ಇನ್ನೊಂದು ಗಾಡಿ ತೊಗೊಳೋಣ ಅಂತಿದ್ದೀನಿ ಎಲೆಕ್ಟ್ರಿಕ್ಕು, ಯಾಕಂದರೆ ಇದು ನಮ್ಮಪ್ಪ ಓಡಿಸ್ತಾ ಜಾಸ್ತಿ. ಸೊ ನನಗೆ ಸಿಟಿಲಿ ಓಡೋಕ್ಕೆಲ್ಲ ಒಂದು ಗಾಡಿ ಬೇಕು, ಅದಕ್ಕೆ ಓಲಾ ಚೆಕ್ ಮಾಡಿದ್ದೆ, ಆಮೇಲೆ ವೀಡಾ ಅದೊಂದು ಚೆಕ್ ಮಾಡಿದ್ದೆ, ಆಮೇಲೆ ಐಕ್ಯೂಬ್ ಚೆಕ್ ಮಾಡಿದ್ದೆ. ಅಂದರೆ ಹೋಗಿ ಸುಮ್ಮನೆ ಚೆಕ್ ಮಾಡಿದ್ದೀನಿ, ಓಡಿಸಲ್ಲ ಇದೋದು ಯಾವ ಗಾಡಿಗಳು ನೋಡಿಲ್ಲ, ಓಲಾನೂ ಸಹ ನೋಡಿಲ್ಲ ಜಾಸ್ತಿ ಡೀಟೇಲ್ ಆಗಿಲ್ಲ. ಸೊ ನೋಡಬೇಕು ಯಾವ ಗಾಡಿ ಅಂತ. ನಿಮಗೇನಾದರೂ ಮೈಂಡಲ್ಲಿತ್ತು ಇಲ್ಲ ನೀವೆಲ್ಲ ಬೇರೆ ಏ ಥರ ಬಿಟ್ಟು ಬೇರೆ ಯಾವುದಾದ್ರು ಗಾಡಿಯವರಾಗಿದ್ವಿ ಕಮೆಂಟ್ ಹಾಕಿ. ಯಾಕಂದರೆ ನನಗೆ ಏ ಥರದಲ್ಲಿ ಏನಂದರೆ ರೇಂಜ್ ಇಶ್ಯೂ ಇದೆ, 85 ನಂಗೆ ಸಾಲಲ್ಲ, ಅದಾದಮೇಲೆ 100 ಇದೆ, 100 ಸಾಲಲ್ಲ, ತುಂಬ ಕಮ್ಮಿ ಅನಿಸ್ತು, ಲೈಕ್ 120-150 ಇರಬೇಕು. ಅದಕ್ಕೆ ಅಂತಲೇ ಬೇರೆ ಗಾಡಿಗಳನ್ನ ನೋಡ್ತಾ ಇದ್ದೀನಿ. ಯಾಕಗುರು ಇಂಡಿಕೇಟ್ರ್ ಹಾಕಲ್ಲೇ ಖಜೂರ್ ನೋಡಿ. ನಿಮಗೇನಾದರೂ ಗೊತ್ತಿದ್ರೆ ಅದ ನೀವೆಲ್ಲ ಸಜೆಸ್ಟ್ ಮಾಡ್ತೀನಿ ಅಂದರೆ ಏ ಥರ ಬಿಟ್ಟು ಬೇರೆ ಯಾವ್ದಾದ್ರು ಗಾಡಿಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ನನಗನ್ಸಿದ್ದು ಹಿಂಗೆ ನೀವೇನ ಸರ್ವಿಸ್ ಮಾಡಿಸ್ಬೇಕಾದ್ರೆ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ವ, ನೀವು ಯಾವ ಏರಿಯಾದಲ್ಲಿ ಸರ್ವಿಸ್ ಮಾಡಿಸ್ತೀರಾ, ಚೆನ್ನಾಗಿ ಮಾಡ್ತಾರಾ ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸರ್ವಿಸ್ ಚೆನ್ನಾಗಿ ಆಗ್ತಿದೆಯಾ, ಎಲ್ಲನೂ ಸೂಪರಾಗಿದೆಯಾ ಅಂತ. ನನಗಂತೂ ಈ ಸಲ 100 ಕೊಡ್ಬೋದು ಗುರು, ಹೊಸ ಗಾಡಿ ಹೆಂಗೋಗುತ್ತೆ ಅಂತ ಸ್ಪೋರ್ಟ್ಸ್ ಮೋಡಲ್ಲಿ. ಬ್ಯಾಟ್ರಿನೂ ಅಷ್ಟೇ ಕರೆಕ್ಟಾಗಿ, ಲೈಕ್ ಫಸ್ಟೆಲ್ಲ ಸ್ಟಾರ್ಟಿಂಗು ನಮಗೆ 10 ಕಿಲೋಮೀಟ್ರ್ ಅಂದರೆ ಒಂದು 12-13 ತೊಗೊಳ್ಳೋದು, ಇವತ್ತು ಕರೆಕ್ಟಾಗಿ 8 ಕಿಲೋಮೀಟ್ರ್ಗೆ ಅಷ್ಟೇ ಒಂದು ಲೊಕೇಶನ್ಗೆ. ಸೊ ಅದೊಂದು ಸ್ವಲ್ಪ ಖುಷಿ ಅಂತಲೇ ಹೇಳ್ಬೋದು. ಅಪ್ಪಲ್ಲೂ ಅಷ್ಟೇ ಎಲ್ಲ ನೀಟಾಗಿ ಒಂಥರ ಹೊಸ ಗಾಡಿ ಫೀಲ್ ಸಿಗ್ತದೆ ನನಗೆ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ನಿಮ್ಗೆ ಹೆಂಗನಿಸ್ತು ಅಂತ ಕಮೆಂಟ್ ಮಾಡಿ. ವೀಡಿಯೋ ಏ ಥರದ ಬಗ್ಗೆ ಇನ್ನೂ ಯಾವ್ಯಾವ ಥರದ ವೀಡಿಯೋಸ್ ಬೇಕು ಅದನ್ನು ಕಮೆಂಟ್ ಮಾಡಿ. ವೀಡಿಯೋ ಹೆಂಗನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.